ಶ್ರೀರಾಮ ಸಮರ್ಥ 19 ಕಲ್ಪನೆ. ನಾವು ಮೊದಲು ಶ್ರೀಮಂತಿಕೆಯಲ್ಲಿ ಸುಖವಿರುತ್ತದೆ ಎಂದು ಕಲ್ಪನೆ ಮಾಡಿದೆವು, ಹಾಗೂ ಆ ಕಲ್ಪನೆಗನುಸಾರವಾಗಿ ಸಾಕಷ್ಟು ಹಣ ಸಂಪಾದಿಸಿದೆವು. ಆದರೂ ನಮಗೆ ಸುಖ ಸಿಗದಿದ್ದರೆ ನಮ್ಮ ಕಲ್ಪನೆಯೂ ಸುಳ್ಳಾಗಿತ್ತೆಂಬುದರಲ್ಲಿ ಅಭ್ಯಂತರವೇನು? 2. ಸುಖ ಸಂಪಾದಿಸುವ ನಮ್ಮ ಎಲ್ಲ ಕಲ್ಪನೆಗಳು ಸುಳ್ಳಾಗಿರುತ್ತವೆ. ಒಂದೇ ವಸ್ತು ಒಬ್ಬರಿಗೆ ಸುಖರೂಪವೆನಿಸಿದರೆ ಅದೇ ವಸ್ತು ಇನ್ನೊಬ್ಬರಿಗೆ ದುಃಖರೂಪವೆನಿಸುತ್ತದೆ. ಅಂದರೆ ಆ ವಸ್ತು ಮೂಲತಃ ಎರಡೂ ಅಲ್ಲ, ಸುಖರೂಪವೂ ಅಲ್ಲ ಅಥವಾ ದುಃಖರೂಪವೂ ಅಲ್ಲ. 3. ನಮಗೆ ಇಂದು ಸುಖಮಯವೆನಿಸುವ ವಸ್ತು ನಾಳೆ ಅದೇ ರೀತಿ ಅನಿಸುತ್ತದೆ ಎಂದು ಹೇಳಲಿಕ್ಕಾಗುವುದಿಲ್ಲ. ನಮ್ಮ ಬುದ್ಧಿಯು ಸ್ಥಿರವಾಗಿ ಇಲ್ಲದಿರುವುದರಿಂದ ನಮ್ಮ ಕಲ್ಪನೆಯೂ ಸ್ಥಿರವಾಗಿ ಇರುವುದಿಲ್ಲ. ಆದ್ದರಿಂದ ಅದೇ ವಸ್ತುವಿನಲ್ಲಿ ಸುಖವಿರುತ್ತದೆ ಎಂಬ ಕಲ್ಪನೆಯೂ ಕೂಡ ಅಸತ್ಯವೇ ಆಗಿರುತ್ತದೆ. ಅದಷ್ಟೇ ಸತ್ಯವೆಂದು ನಾವೇಕೆ ಅನ್ನಬೇಕು? 4. ಜಗತ್ತಿನಲ್ಲಿಯ ಸಂಬಂಧಗಳನ್ನು ನಾವು ನಮ್ಮ ಕಲ್ಪನೆಗಳಿಂದಲೇ ಹಚ್ಚಿಕೊಳ್ಳುತ್ತೇವೆ. ಅದು ಇಲ್ಲವೆನ್ನಲು ಅಥವಾ ಮರೆಯಲು ನಾವೇ ಸಿದ್ಧರಾಗುತ್ತೇವೆ. ನಮ್ಮ ಮೇಲೆ ಸಂಕಟ ಒದಗಿ ಬಂದಾಗ ನಮಗೆ ಮೊದಲಿನ ವಿಷಯ, ಸಂಬಂಧ ಮುಂತಾದವುಗಳು ರುಚಿಸುವುದಿಲ್ಲ. ಆಗ ನಮಗೆ ಸ್ವಸ್ಥತೆ ಅನಿಸುವುದಿಲ್ಲ. ಇದೆಲ್ಲವೂ ಕಲ್ಪನೆಯದೇ ಆಟವಾಗಿರುತ್ತದೆ. 5. ಒಂದು ಮುಳ್ಳಿನಿಂದ ಮತ್ತೊಂದು ಮುಳ್ಳು ತೆಗೆದು ಅವೆರಡನ್ನೂ ಒಗೆದು ಬಿಡುವಂತೆ ಒಂದು ಕಲ್ಪನೆಯಿಂದ ಇನ್ನೊಂದು ಕಲ್ಪನೆಯನ್ನು ಮುರಿದು ಹಾಕಿ ಕೊನೆಗೆ ಅವೆರಡೂ ಕಲ್ಪನೆಗಳನ್ನು ಇಲ್ಲದಂತೆ ಮಾಡಬೇಕು. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.